ಆಸ್ಪತ್ರೆಯಲ್ಲಿ ಮಹಿಳೆಯೊಬ್ಬರು ವಿಶೇಷವಾಗಿ ನಾಲ್ಕು ಮಕ್ಕಳಿಗೆ ಜನ್ಮ ನೀಡಿದ್ದಾರೆ ಭದ್ರಾವತಿ ತಾಲೂಕಿನ ತಡಸ ಗ್ರಾಮದ ಅಲ್ಮಾಸ್ ಬಾನು ಎಂಬ ಮಹಿಳೆಯೇ ಆ ಮಹಾತಾಯಿ ಆರಿಫ್ ಎಂಬವರ ಪತ್ನಿಯಾಗಿರುವ 22 ವರ್ಷದ ಅಲ್ಮಾಸ್ ಬಾನು ಎರಡು ಗಂಡು ಎರಡು ಹೆಣ್ಣು ಮಕ್ಕಳಿಗೆ ಜನ್ಮ ನೀಡಿದ್ದಾರೆ ಬೆಳಗ್ಗೆ 7:30 ಕ್ಕೆ ಹೆರಿಗೆಯಾಗಿದ್ದು ಮಕ್ಕಳು ಹಾಗೂ ತಾಯಿಯು ಆರೋಗ್ಯವಾಗಿದ್ದಾರೆ ಅಂತಹಾಗೆ ವೈದ್ಯಕೀಯ ಕ್ಷೇತ್ರದ ಪ್ರಕಾರ ನಾಲ್ಕು ಮಕ್ಕಳಿಗೆ ಜನ್ಮ ನೀಡುವ ಪ್ರಕರಣಗಳು ತುಂಬಾನೇ ವಿರಳ 5 ಲಕ್ಷ ಜನರಲ್ಲಿ ಒಬ್ಬರು ಮಾತ್ರ ಈ ರೀತಿಯಾಗಿ ನಾಲ್ಕು ಮಕ್ಕಳಿಗೆ ಜನ್ಮ ನೀಡುವುದು ಕಂಡುಬರುತ್ತೆ ಮಕ್ಕಳು ಯಾವಾಗ ಡೆಲಿವರಿ ಆಗ್ತವೆ ಇಮಿಡಿಯೇಟ್ಲಿ ಆ ಮಕ್ಕಳು ಎನ್ಐಸಿಯು ಗೆ ಶಿಫ್ಟ್ ಆಗಿ ವಿತ್ ಇನ್ ನೋ ಟೈಮ್ ವಿತ್ ಕೇರ್ ಈವನ್ 1 ಮಿನಿಟ್ ಕೂಡ ವೇಸ್ಟ್ ಮಾಡದೆ ನಾವು ಎನ್ಐಸಿಯು ಕೇರ್ ಸ್ಟಾರ್ಟ್ ಮಾಡಬೇಕಾಗುತ್ತೆ ಸೊ ಈ ಮಕ್ಕಳು ಕೆಲವೊಮ್ಮೆ ಏನಾಗ್ತದೆ ಬೇರೆ ಕಡೆ ಡೆಲಿವರಿ ಆಗಿ ಟ್ರಾನ್ಸ್ಪೋರ್ಟೇಷನ್ ಟೈಮ್ ನಲ್ಲಿ ಈ ಮಕ್ಕಳು ಉಸಿರುಗಟ್ಟ ಪ್ರೆಗ್ನೆನ್ಸಿಲೇ ಸಾಕಷ್ಟು ಚಾಲೆಂಜಸ್ ಇರುತ್ತೆ ಟ್ವಿನ್ಸ್ ಮತ್ತು ಟ್ರಿಪ್ಲೆಟ್ಸ್ ಅಲ್ಲಿ ನಾವು ನೋಡ್ತೀವಲ್ಲ ಸಿಕ್ಕಾಪಟ್ಟೆ ಚಾಲೆಂಜಸ್ ಎಸ್ಪೆಷಲಿ ನಾಟ್ ಓನ್ಲಿ ಟು ದ ಮದರ್ ಫಾರ್ ದ ಫ್ಯಾಮಿಲಿ ಪೂರ್ತಿ ಫ್ಯಾಮಿಲಿ ಸಪೋರ್ಟ್ ಇಲ್ಲದೆ ತುಂಬಾನೇ ಕಷ್ಟ ಮತ್ತೆ ಈ ಕ್ವಾಡ್ರಿಪ್ಲೆಟ್ಸ್ ಆದಾಗ ಇನ್ನೂ ಕಷ್ಟ ಎಸ್ಪೆಷಲಿ ಬ್ರೆಸ್ಟ್ ಫೀಡಿಂಗ್ ಹಾಲಿಂದು ಸಿಕ್ಕಾಪಟ್ಟೆ ಪ್ರಾಬ್ಲಮ್ಸ್ ಬರ್ಬೋದು ಮತ್ತೆ ಒಂದು ಮಗು ಅಳ್ತಿರ್ಬೇಕಾದ್ರೆ ಇನ್ನೊಂದು ಮಗು ಮಲ್ಕೊಂಡಿರ್ಬೋದು ಅಥವಾ ಯೂರಿನ್ ಪಾಸ್ ಮಾಡಿರ್ಬೋದು ಅಥವಾ ಮೋಷನ್ ಮಾಡ್ಕೊಂಡಿರ್ಬೋದು ಇದೆಲ್ಲ ಸಾಕಷ್ಟು ಇರುತ್ತೆ ಆಮೇಲೆ ಎಲ್ಲದರದು ಏನಂತಾರೆ ಒಂದು ಮಗು ಸಾಕೋದು ಹೇಗೆ ಅಂತ ಗೊತ್ತಿರುತ್ತೆ ನಾಲ್ಕು ಮಕ್ಕಳು ಇಷ್ಟೊಂದು ಎಕ್ಸ್ಟ್ರೀಮ್ಲಿ ಪ್ರಿಮೆಚೂರ್ ಇದ್ದಾಗ ಇಟ್ ಇಸ್ ವೆರಿ ಡಿಫಿಕಲ್ಟ್ ಅಂಡ್ ಎಸ್ಪೆಷಲಿ ಇನ್ಫೆಕ್ಷನ್ ರೇಟ್ಸ್ ಜಾಯಿಂಟಿಸ್ ಪ್ರತಿಯೊಂದನ್ನು ಅವರು ನೋಡ್ಕೋಬೇಕಾಗುತ್ತೆ ಮತ್ತೆ ಈಗ ಒಬ್ಬ ತಾಯಿ ಮತ್ತೆ ಮಕ್ಕಳು ಇಬ್ರುನು ನಾಲ್ಕು ಜನ ಮಕ್ಕಳು ಪ್ಲಸ್ ಒಬ್ರು ತಾಯಿ ಅವರು ಅವಳು ಒಂದು ಮಗು ಇದ್ದಂಗೆ ಸೋ ಅವರನ್ನು ಒಟ್ಟು ಟೋಟಲಿ 5 ಮಕ್ಕಳು ಅಂತ ಅವರು ಒಂದರ ಆರೈಕೆ ಮಾಡ್ಕೋಬೇಕಾಗುತ್ತೆ ಸೋ ಹಾಗಾಗಿ ಅವರಿಗೆ ಇಟ್ ಇಸ್ ರಿಯಲಿ ವೆರಿ ಟಫ್ ಸೋ ಯೂಶುವಲಿ ಈ ತರ ನಾರ್ಮಲ್ ಕಂಡೀಷನ್ಸ್ ಅಲ್ಲಿ ನಾವು ಏನು ಮಾಡ್ತೀವಿ ಎಸ್ಪೆಷಲಿ ಕ್ವಾಡ್ರಿಪ್ಲೆಟ್ಸ್ ಎಲ್ಲ ಇದ್ದಾಗ ಇನಿಷಿಯಲ್ ಸ್ಟೇಜಸ್ ಅಲ್ಲಿ ಬಂದಾಗ ವಿ ಕೌನ್ಸಿಲ್ ದೆಮ್ ಫಾರ್ ಫೀಟಲ್ ರಿಡಕ್ಷನ್ ಅಂತ ಹೇಳ್ತೀವಿ ಅಂದ್ರೆ ಒಂದು ಮಗುನ ಬೇಕಾದ್ರೆ ಅವರು ಇದು ಮಾಡಬಹುದು ಅಂತ ಹೇಳ್ಬಿಟ್ಟು ರೆಡ್ಯೂಸ್ ಮಾಡ್ಕೋಬಹುದು ಬಿಕಾಸ್ ಆಫ್ ದಿ ಪ್ರಿಮೆಚುರಿಟಿ ತಾಯಿಗೆ ಕಾಂಪ್ಲಿಕೇಷನ್ಸ್ ಡ್ಯೂರಿಂಗ್ ಪ್ರೆಗ್ನೆನ್ಸಿ ಎಸ್ಪೆಷಲಿ ಅವರಿಗೆ ಉಸಿರಾಟದ ಸಮಸ್ಯೆಗಳು ಬಿಪಿ ಬರುವಂತದ್ದು ಇದೆಲ್ಲ ಸಾಕಷ್ಟು ಇರುತ್ತೆ ಬಟ್ ಲಕ್ಕಿಲಿ ಈ ತಾಯಿಗೆ ಅದು ಯಾವುದೂ ಬರಲಿಲ್ಲ ಹಾಗಾಗಿ ಯೂಶುವಲಿ ನಾವು ಅವರಿಗೆ ಒಂದು ಆಪ್ಷನ್ ಹೇಳ್ತೀವಿ ಏನಂತ ಅಂದ್ರೆ ಫೀಟಲ್ ರಿಡಕ್ಷನ್ ಅಂತ ಹೇಳ್ಬಿಟ್ಟು ಬಟ್ ಇವರು ನಮ್ಮಲ್ಲಿ ಬಂದಿದ್ದೆ 7ನೇ ತಿಂಗಳಲ್ಲಿ 29 ವಾರ 5 ದಿವಸ ಸರ್ ಹೇಳ್ದಂಗೆ ನಾರ್ಮಲಿ ಕ್ವಾಡ್ರಿಪ್ಲೆಟ್ಸ್ ಅಲ್ಲಿ 29 ವಾರ 30 ವಾರಕ್ಕೆ ಡೆಲಿವರಿ ಆಗ್ಬಿಡುತ್ತೆ ಲಕ್ಕಿಲಿ ಶಿ ವಾಸ್ ಕ್ಯಾರಿಡ್ ಟಿಲ್ 32 ವೀಕ್ಸ್ 5 ಡೇಸ್ ಸೊ ಮೆಡಿಸಿನ್ಸ್ ಇದೆಲ್ಲ ಇಂಜೆಕ್ಷನ್ಸ್ ಎಲ್ಲ ಕೊಟ್ಬಿಟ್ಟು ಅಟ್ ಲೀಸ್ಟ್ ಒಂದು 33 ವೀಕ್ಸ್ ಮಾಡೋಣ ಅಂತ ಇದ್ದಿದ್ದು ಬಟ್ ಎಮರ್ಜೆನ್ಸಿ ಆಗಿ ಲ್ಯಾಂಡ್ ಆಯ್ತು ಬಟ್ ಅವರಿಗೆ ಸಾಕಷ್ಟು ಒಂದಲ್ಲ ಸಾಕಷ್ಟು ಚಾಲೆಂಜಸ್ ಕೊಡೋದೇ ಈಗಿನ ಕಾಲದಲ್ಲಿ ಕಷ್ಟ ಅಂದ್ರೆ ಎರಡು ಕೊಟ್ರೆ ಇನ್ನೂ ಕಷ್ಟ ಅಂದ್ರೆ ನಾಲ್ಕು ಕೊಟ್ರೆ ನಿಜವಾಗ್ಲೂ ತುಂಬಾನೇ ಕಷ್ಟ ಆಗುತ್ತೆ ಈ ನಾಲ್ಕು ಮಕ್ಕಳು ಇದ್ದಾಗ ನಿಜವಾಗ್ಲೂ ಪೇಷಂಟ್ ಅಂದ್ರೆ ಡಾಕ್ಟರ್ಸ್ ಗೆ ಎಷ್ಟು ಚಾಲೆಂಜ್ ಇದೆಯೋ ಅದರದು ನಾಲ್ಕು ಪಟ್ಟು ಜಾಸ್ತಿ ಚಾಲೆಂಜ್ ಪೇರೆಂಟ್ಸ್ ಇರುತ್ತೆ ಬಟ್ ನಮ್ಮ ಹಾಸ್ಪಿಟಲ್ ಏನಿದ್ರೆ ಒಂದು ತಂಡ ಇದೆ ಅಂದ್ರೆ ಈವನ್ ಲ್ಯಾಕ್ಟೇಷನ್ ನರ್ಸ್ ಇಂದ ಹಿಡಿದು ಮಕ್ಕಳಿಗೆ ಹೇಗೆ ನೋಡ್ಕೋಬೇಕು ಅನ್ನೋದಕ್ಕೆ ಒಂದು ಕೌನ್ಸಿಲಿಂಗ್ ಟೀಮ್ ಇಂದ ಹಿಡಿದು ಮಗುನ ನೋಡ್ಕೊಳ್ಳೋಕೆ ಸೆಪರೇಟ್ ಸೆಪರೇಟ್ ಸಿಸ್ಟಮ್ಸ್ ಇದೆ ಹಾಗಾಗಿ ನಾವು ಫಸ್ಟ್ ನಾವು ಏನು ಮಾಡಬೇಕು ಈ ತರ ಸಿಚುಯೇಷನ್ ಅಲ್ಲಿ ಪೇರೆಂಟ್ಸ್ ಗೆ ಧೈರ್ಯ ತುಂಬಬೇಕು ದಟ್ ಇಸ್ ಅವರ್ ಫಸ್ಟ್ ಮೋಟೋ ನಾವು ಯಾವಾಗ ಅವರಿಗೆ ಧೈರ್ಯ ತುಂಬ್ತೀವೋ ಅವರಿಗೆ ಆ ಶಕ್ತಿ ಬರುತ್ತೆ ಖಂಡಿತವಾಗ್ಲೂ ಪೇರೆಂಟ್ಸ್ ಶಕ್ತಿ ಬಂತು ಅಂದ್ರೆ ಅವರಿಗೆ ವಿಲ್ ಪವರ್ ಅಥವಾ ಅವರ ಆತ್ಮ ಅಂದ್ರೆ ಇದಕ್ಕೆ ನಾನು ನೋಡ್ಕೊಳ್ಳೋಕೆ ಆಗುತ್ತೆ ಅಂತ ಬಂತು ಅಂದ್ರೆ ಏನು ಕಷ್ಟ ಆಗಲ್ಲ ಒಂದು ಮಗು ನೋಡ್ಕೊಳ್ಳೋಕೆ ಕಷ್ಟ ಆಗುತ್ತೆ ಅಂದ್ರೆ ಎಷ್ಟು ಕಷ್ಟ ಆಗುತ್ತೋ ಅಂದ್ರೆ ನಾಲ್ಕು ಪಟ್ಟು ಕಷ್ಟ ಆದರೂ ಕೂಡ ಖಂಡಿತವಾಗೂ ಈ ಮಕ್ಕಳು ಚೆನ್ನಾಗಿ ಹೋಗ್ತೀವಿ ಅಂತ ನಾನು ಆತ್ಮವಿಶ್ವಾಸದಿಂದ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಯಾಕೆಂದ್ರೆ 800-900 ಒಂದು ಕೆ ಜಿ ಗ್ರಾಮ್ 1 ಕೆಜಿ ಮಕ್ಕಳೇ ನಮ್ಮಲ್ಲಿ ಚೆನ್ನಾಗಿ ಹೋಗ್ಬೇಕಾದ್ರೆ ಈ ಮಕ್ಕಳು ಚೆನ್ನಾಗಾಗಿ ಹೋಗ್ಲೇಬೇಕು ಬಟ್ ಮತ್ತೇನಂದ್ರೆ ಈ ಮಕ್ಕಳಿಗೆ ಸಾಮಾನ್ಯವಾಗಿ 800-900 ಮಕ್ಕಳು ಹುಟ್ಟಿದಾಗ 1.5 ತಿಂಗಳು ಹಾಸ್ಪಿಟಲ್ ಇರಬೇಕು ಈ ಏನು 1.2 to 1.3 kg ಇರೋದು 3 ವಾರ ಹಾಸ್ಪಿಟ್ಲಿಗೆ ಬೇಕಾಗುತ್ತೆ ಹಾಗಾಗಿ ನಾಲ್ಕು ಮಕ್ಕಳದ್ದು ಅವ್ರನ್ನ ಈ ನೋಡ್ಕೊಳ್ಳೋದ್ರ ಜೊತೆಗೆ ಆರ್ಥಿಕ ಅಭಾವನೂ ಅವರಿಗೆ ತುಂಬ ಜಾಸ್ತಿ ಹೊರೆ ಆಗುತ್ತೆ ಖಂಡಿತ ಹೊರೆ ಆಗುತ್ತೆ ಫಸ್ಟ್ ಆಫ್ ಆಲ್ ನಮ್ಮ ಹಾಸ್ಪಿಟ್ಲಲ್ಲಿ ಯೂಶ್ವಲಿ 30-40% ರೇಟ್ಸ್ ಬೇರೆ ಹಾಸ್ಪಿಟ್ಲಿಗೆ ಕಂಪೇರ್ ಮಾಡಿದ್ರೆ ಕಡಿಮೆನೇ ಇದೆ ಅದ್ರ ಮೇಲೂ ಈ ನಮ್ಮ ಹಾಸ್ಪಿಟ್ಲ್ ತಂಡದಿಂದ ಈ 4 ಜನ ಡೆಲಿವರಿ ಮಗು ಇರೋದ್ರಿಂದ ಅವರಿಗೆ ಅತಿ ಕಡಿಮೆ ದರದಲ್ಲಿ ನಾವು ಟ್ರೀಟ್ಮೆಂಟನ್ನು ಮಾಡಬೇಕು ಅಂತ ಡಿಸೈಡ್ ಮಾಡಿ ನಾವು ಮಾಡೋಣ ಅಂತ ಪ್ಲ್ಯಾನ್ ಮಾಡಿ ಡಿಸ್ಕಸ್ ಮಾಡಿ ಮಾಡಿದ್ದೇವೆ
ಅಂಡ್ ಔಟ್ಕಮ್ ಬರಬೇಕು ಅಂದ್ರೆ ಅಪ್ಪೆ ಅಂದ್ರೆ ತಾಯಿಯ ಸಂಬಂಧಿಕರಲ್ಲಿ ಅಂದ್ರೆ ಅವರ ತಾಯಿ ಮತ್ತೆ ಆ ಹುಡುಗನ ತಾಯಿ ಅವರನ್ನ ಜೊತೆಗೆ ಅಟ್ ಲೀಸ್ಟ್ ಮಿನಿಮಮ್ 4 ಮೆಂಬರ್ಸ್ ನ ಅವರು ಹೆಣ್ಣು ಮಕ್ಕಳನ್ನ ಎನ್ಐಸಿಲಿ ಅವರನ್ನ ಅವಾಗಿದ್ದನೆ ಟ್ರೈನ್ ಮಾಡಬೇಕಾಗುತ್ತೆ ಆ ಒಂದೊಂದು ಮಗು ಒಬ್ಬೊಬ್ರು ಅಂದ್ರೆ ಲೇಡಿ ಗಾರ್ಡ್ ನ ಇಟ್ಟು ಅವರ ಕಡೆಯಿಂದ ರಿಲೇಟಿವ್ಸ್ ನ ಇಟ್ಕೊಂಡು ಟ್ರೈನ್ ಮಾಡಿ ಅವರಿಗೆ ಕಾಂಗ್ರು ಮದರ್ ಕೇರ್ ಕಲಿಸಿ ಹಾಲು ಹೇಗೆ ಕುಡಿಸೋದು ಅಂತ ಹೇಳಿ ಕಲಿಸಿ ಕೊಡಬೇಕು ಮೋಸ್ಟ್ ಚಾಲೆಂಜ್ ಅಂತಂದ್ರೆ ಫಸ್ಟ್ ಒಂದು ಮಗುಗೆ ಹಾಲು ಸಾಕಾಗಲ್ಲ ಅನ್ನೋ ಟೈಮ್ ಇವಾಗ ಎದೆ ಹಾಲು ಆಕ್ಚುಲಿ ಸಫಿಷಿಯಂಟ್ ಆಗುತ್ತೆ ಟ್ವಿನ್ಸ್ ಆದ್ರೆ ಕಷ್ಟ ಆದ್ರೂ ಕ್ವಾರ್ಟರ್ ಪ್ಲೇಟ್ ಸಾಕಿದ್ರೆ 4 ಮಕ್ಕಳಿಗೆ ಆ ತಾಯಿ ಹಾಲು ಕುಡಿಸ್ಬೇಕು ಅಂದ್ರೆ ಇಟ್ಸ್ ನಾಟ್ ಎ ಜೋಕ್ ಯಾಕೆಂದ್ರೆ ಒಂದು ಮಗು ಹಾಲು ಕುಡಿಸಿ ಇನ್ನೊಂದು ಸ್ವಲ್ಪ ತೋರಿಸ್ತಿಗೆ ಇನ್ನೊಂದು ಮಗು ಅಳಕ್ಕೆ ಸ್ಟಾರ್ಟ್ ಮಾಡುತ್ತೆ ಹಾಗಾಗಿ ಅವ್ರ ಸಂಬಂಧಿಕರನ್ನ ತುಂಬಾ ಚೆನ್ನಾಗಿ ಟ್ರೈನ್ ಮಾಡೋದು ನಮ್ಮ ಕರ್ತವ್ಯ ಅದು ನಾವು ಮಾಡೇ ಮಾಡ್ತೀವಿ ಹಾಗಾಗಿ ಮಕ್ಕಳು ಚೆನ್ನಾಗಾಗಿ ಹೋಗ್ತೇವೆ ಅಂತ ಹೇಳಿ ನಾನು ಈ ಟೈಮಲ್ಲಿ ಹೇಳಲಿಕ್ಕೆ